ನನ್ನ ಹೆಸರು ಶ್ರೀನಾಥ್ ಅಂತ ಸರ್. ಊರು ಹೊಳೆನಾಗಲಪುರ ಬೈರುಸ್ತಾರ ಸರ್. ಅದು ಕಿರಾಣಿ ಅಂಗಡಿ ಇದೆ ಸರ್, ಆಮೇಲೆ ತೋಟ ಇದೆ, ಫಲ ಇದೆ ಸರ್. ಓಕೆ. ಆಮೇಲೆ ರೈತಿಕ್ನು ಮಾಡ್ತೀವಿ, ಗಿಡನು ಕಟ್ ಮಾಡ್ತೀವಿ ಸರ್. ಫಸ್ಟ್ ವುಡ್ ಮ್ಯಾನ್ ಅಂತ ಬಂದಿದ್ದು ಸರ್. ಓಕೆ. ಅದು ಸರಿ ನಡೆದಿಲ್ಲ. ಆಮೇಲೆ ಸ್ಟೆನ್ಲಿ ಅಂತಂದು ಸರ್, ಅದು ಸರಿ ನಡೆದಿಲ್ಲ. ಆಮೇಲೆ ಬಾಳ ಪ್ರಾಬ್ಲಮ್ ಆಗ್ತಿತ್ತು ಸರ್, ಲೈಟ್ ವೇಟ್ ಬಾಳ ಇತ್ತು, ಆಮೇಲೆ ಪೆಟ್ರೋಲ್ ಜಾಸ್ತಿ ತಿಂತಿತ್ತು ಸರ್. ಆಮೇಲೆ ಹೊಳೆ ಮೇಂಟೆನೆನ್ಸ್ ಬಾಳ ಸರ್. ಓಕೆ. ಬ್ಲಾಕ್ ಪಿಸ್ಟನ್ ಹೋಗುತ್ತಿತ್ತು, ರಿಪೇರಿ ಮಾಡಿ ಮಾಡಿ ದುಡ್ಡು ಬಾಳ ಹೋದ ಸರ್. ಪೆಟ್ರೋಲ್ ಜಾಸ್ತಿ ಇತ್ತು, ಆಮೇಲೆ ಆಯಿಲ್ ಜಾಸ್ತಿ ತಿಂತಿತ್ತು ಸರ್. ನಮ್ಮ ಫ್ರೆಂಡ್ ಹೇಳಿದ್ರು ಸರ್ ಸ್ಟೀಲ್ ಬಗ್ಗೆ. ಆಮೇಲೆ ನೆಕ್ಸ್ಟ್ ಬೆಳಗಾಂ ಬಂದೆ ಸರ್ ನಾನು. ಸ್ಟೀಲ್ ಡೀಲರ್ ಇಲ್ಲಿ ಸೋಮಶೇಖರ್ ಅವರು ನಮಗೆ ಮಾಹಿತಿ ಕೊಟ್ಟರು. ಆಮೇಲೆ ಸರ್ವಿಸ್ ಹುಡುಗರು ನಮಗೆ ಅದರ ಬಗ್ಗೆ ತಿಳುವಳಿಕೆನು ಕೊಟ್ಟರು ಸರ್. ಅದು ಆಮೇಲೆ ನೆಕ್ಸ್ಟ್ ಅದನ್ನು ಮಷಿನ್ ಓದಿದೆ ಸರ್ ನಾನು. ಭಾರಿ ಚೆನ್ನಾಗಿ ನಡೆದಿದೆ. ಆಮೇಲೆ ಓದ್ ನಾನು ಟೆಸ್ಟ್ ಮಾಡಿದೆ ಸರ್. ಆಮೇಲೆ ನನಗೆ ಸ್ಟೀಲ್ ಬಗ್ಗೆ ಕನ್ಫರ್ಮ್ ಆದಿತ್ತು ಸರ್. ಓಕೆ. ನಂಬರ್ ಒನ್ ಚೇಂಜ್ ಅಂದ್ರೆ ಸ್ಟೀಲ್ ಅಂತ. ಬೆನಿಫಿಟ್ ಬಹಳ ಇದೆ ಸರ್. ಓಕೆ. ಬಂಡೆದು ಲೈಟ್ ವೇಟ್ ಇದೆ ಸರ್. ಆಮೇಲೆ ನೆಕ್ಸ್ಟ್ ಪೆಟ್ರೋಲ್ ಕಡಿಮೆ ಕುಡಿತಾ ಇದೆ, ಆಮೇಲೆ ಆಯಿಲ್ ಕಡಿಮೆ, ಆಮೇಲೆ ಲೈಟ್ ವೇಟ್ ಇದೆ ಸರ್. ಕೊರ್ಲಿಕ್ಕೆ ಕೈಯಲ್ಲಿ ಲೈಟ್ ವೇಟ್ ಹಗರು. ಆಮೇಲೆ ನಮ್ದು ಕಟ್ಟಿಗೆ ಬಹಳ ಸ್ಪೀಡ್ ಆಗಿ ಕಟ್ ಮಾಡ್ತಾ ಇದೆ. ಮತ್ತೆ ಇನ್ನೊಂದು ಸರ್, ಚೈನ್ ಫಸ್ಟ್ ಟೈಮ್ ಬಾಳ ಬಾಳ ಬೇಗ ಬೇಗ ಇದನ್ನ ಆಗ್ತಾ ಇದ್ದು ಸರ್, ಹೋಗ್ತಾ ಇದ್ವು ಚೈನು. ಇದು ಸ್ಟೀಲ್ ಅಂಕರ ಹಾಗೇನಿಲ್ಲ ಸರ್, ಬಾಳ ಬಾಳಿಕೆನೆ ಬರ್ತಾ ಇದೆ, ಶಾರ್ಪು ಇದೆ. ಎಲ್ಲ ನಮ್ ಫ್ರೆಂಡ್ಗೆ ಬಂತು, ಎಲ್ಲ ರೈತರಿಗೆ ಬಂತು, ಎಲ್ಲ ಸ್ಟೀಲೇ ರೆಕಮೆಂಡ್ ಮಾಡೋದು ಸರ್. ನಾವು ಮೇನ್ ಇರೋದು ಓಲ್ಡ್ ಕಂಪ್ನಿ ಸರ್, ಸ್ಟೀಲು ಜರ್ಮನ್ ಕಂಪ್ನಿದು. ಏನಂದ್ರೆ ಸರ್, ಇದು ಸರ್ವಿಸು ಏನಿದೆ 1 ಇಯರ್, ಆಮೇಲೆ ಲೋ ಮೇಂಟೆನೆನ್ಸ್, ಎಲ್ಲಾ ಸ್ಪೇರ್ ಪಾರ್ಟ್ಸ್ ಸಿಗ್ತಾವೆ ಸರ್, ಬಾಳಿಕೆನೂ ಇದೆ ಸರ್. ಪ್ರತಿಯೊಬ್ಬ ರೈತರಿಗೂ ಆಮೇಲೆ ನಮ್ ಫ್ರೆಂಡ್ ಹೇಳೋದು, ಸ್ಟೀಲೇ ತೊಗೋರಿ ಅಂತ ಹೇಳೋದು ಸರ್. ಸ್ಟೀಲ್ ಕಂಪ್ನಿನೇ ತಗೋರಿ, ಬೇರೆ ಕಂಪ್ನಿ ಯಾವ್ದನ್ನು ತಗೋಬೇಡಿ ಅಂತ ಹೇಳೋದು ಸರ್.